21 जून आंतरराष्ट्रीय योग दिनापासून देशात कोरोना विरुद्धच्या लसीकरण मोहिमेच्या महत्त्वाच्या टप्प्यात प्रवेश करत असून या दिवसांपासून देशात 18 वर्षावरील नागरिकांना केंद्राकडून मोफत लसीकरण करण्यात येत आहे. याच पार्श्वभूमीवर बेळगाव उत्तर क्षेत्रात 29 ठिकाणी लसीकरण मोहीम राबविण्यात आली आहे. बेळगाव चवाड गल्ली येथील मारुती मंगल कार्यालयात आयोजित लसीकरण मोहिमेला उत्तर मतक्षेत्र आमदार अनिल बेनके यांनी चालना दिली आहे. यावेळी ते म्हणाले की संपूर्ण जगात आपल्या देशात सर्वात मोठी लसीकरण मोहीम राबविण्यात येत आहे. प्रधानमंत्री मोदी यांच्या म्हणण्यानुसार 18 वर्षावरील सर्वांचे लसीकरण केले जात आहे. लसीकरणावेळी सामाजिक अंतर आणि सरकारने दिलेल्या मार्गसूचीचे पालन करणे गरजेचे असल्याचे त्यांनी यावेळी सांगितले आहे. ಅತಿ ದೊಡ್ಡ ಪ್ರಮಾಣದಲ್ಲಿ ಲಸಿಕೀಕರಣ ಕಾರ್ಯಕ್ರಮ ಇವತ್ತು ನಾವು ಸನ್ಮಾನ್ಯ ಪ್ರಧಾನಿ ಮೋದಿಜಿ ಅವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪಜಿ ಅವರು ನಿರ್ದೇಶನದಲ್ಲಿ ಇವತ್ತು ಶುರು ಮಾಡಿದ್ದೀವಿ. ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ಇವತ್ತು ಸನ್ಮಾನ್ಯ ಲೋಕಸಭಾ ಸದಸ್ಯರಂತ ಶ್ರೀಮತಿ ಮಂಗಳಾ ಸುನೀಸ್ ಅಂಗಡಿ ಅವರು, ಕಾರ್ಪೊರೇಷನ್ ಕಮಿಷನರ್ ಅವರು ಮತ್ತು ಡಿ ಎಚ್ ಓ ಎಲ್ಲರೂ ಕೂಡ ಇದು ಪೂಜಾ ಮಾಡಿ ಉದ್ಘಾಟನೆ ಮಾಡಿದ್ದೀವಿ. ಜನರ ವಿನಂತಿ ಏನಂದರೆ ಅತಿ ದೊಡ್ಡ ಪ್ರಮಾಣದ ಲಸಿಕರಣ ಶುರುವಾಗಿದೆ. ಇಡೀ ಜಗತ್ತಿನ ಒಂದು ಮಾದರಿ ಅಂತ ಒಂದು ಕೆಲಸವನ್ನು ಸನ್ಮಾನ್ಯ ಪ್ರಧಾನಿ ಮೋದಿಜಿ ಅವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪಜಿ ಮಾಡಿದರು. ಅದರ ಸದುಪಯೋಗ ಮಾಡ್ಕೋಬೇಕು. ವ್ಯಾಕ್ಸಿನೇಷನ್ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಮತ್ತು ಸರ್ಕಾರಿ ಆದೇಶಗಳು ಇದು ಎರಡೇ ಪರಿಹಾರ. ಕರೋನಾ ಇನ್ನೂ ತನಕ ಕರೋನಾ ಹೋಗಿಲ್ಲ, ಕರೋನಾ ಎಲ್ಲೇ ಅದ ಅಲ್ಲೇ ಅದ. ನಾವು ಕರೋನಾ ಅವಾಯ್ಡ್ ಮಾಡಬೇಕಂದಮೇಲೆ ಇವು ಒಂದು ಲಸಿಕರಿಸಿಕರಣ, ಒಂದು ಸರ್ಕಾರಿ ಆದೇಶಗಳು ಪಾಲನೆ ಮಾಡೋದು ಒಂದು ಜನರ ಕರ್ತವ್ಯ. ಆ ಕರ್ತವ್ಯ ಪಾಲಿಸಬೇಕಂತ ಜನರಿಗೆ ನಾನು ಕೇಳ್ಕೊಂಡು ವಿನಂತಿ. ಸರ್, ತಮ್ಮ ಕ್ಷೇತ್ರದಲ್ಲಿ ಇಲ್ಲಿವರೆಗೆ ಎಷ್ಟು ಲಸಿಕೆ ಅಭಿಯಾನ ಆಗಿದೆ ಮತ್ತು ಮುಂದೆ ಎಷ್ಟು ಆಗಬೇಕು ಸರ್? ನಮ್ಮ ಕ್ಷೇತ್ರದಲ್ಲಿ ಹೈಯೆಸ್ಟ್ ಮಾಡಿದ್ದೀವಿ. ಇಡೀ ಜಿಲ್ಲೆಯಲ್ಲಿ 65,000 ಜಾಸ್ತಿ ನಾವು ಲಸಿಕೆಗಳನ್ನು ಮಾಡಿದ್ದೀವಿ. ಅದು ಒಂದು ಅಧಿಕೃತವಾಗಿ ಗೊತ್ತಾಗಿದೆ. ಈಗಾಗಲೇ ನಾನು ಪ್ರಕಾರ 50% ತನಕ ನಾವು ಬಂದಿದ್ದೀವಿ. ಬರುವ ಕಾಲದಲ್ಲಿ 100% ಲಸಿಕೆಗಳನ್ನು ಬೆಳಗಾವಿ ಉತ್ತರ ಕ್ಷೇತ್ರಕ್ಕೆ ಮಾಡಿ ಮುಗಿಸ್ತೀವಿ. ಸರ್, ಇವತ್ತು ಎಲ್ಲೆಲ್ಲಿ ಮಾಡ್ತೀವಿ? ಇವತ್ತನೇ ದಿವಸ 29 ಜಗೆಯಲ್ಲಿ ಉತ್ತರ ಕ್ಷೇತ್ರದಲ್ಲಿ ನಾವು ಲಸಿಕೆಗಳನ್ನು ಮಾಡುತ್ತೆ. ಬೆಳಗಾವಿ ಉತ್ತರ ಮತದಾರಸಂಘಾತ್ ಆತಾಪರ್ಯಂತ ಸರ್ವಾಧಿಕ ಲಸ್ ದೇಣ್ಯಾತ್ ಆಲಿ ಅಸೂನ್ 65,000 ನಾಗರಿಕಾಂನೀ ಲಸಿಚಾ ಲಾಭ ಘೆತ್ಲಾ ಆಹೆ. ಯೇತ್ಯಾ ದಿವಸಾತ್ 100% ಲಸಿಕರಣ ಮೋಹಿಮ ಪೂರ್ಣ ಹೋಯಿಲ್ ಅಸೆ ತೇ ಯಾವೇಳಿ ಮನಾಲೆ ಆಹೆತ್. ಯಾ ಸಂದರ್ಭಾವೇಳಿ ಖಾಸದಾರ್ ಮಂಗಲಾ ಅಂಗಡಿ, ಮನಪ್ಪಾ ಆಯುಕ್ತ ಜಗದೀಶ್ ಕೆಎಚ್, ತಹಸೀಲ್ದಾರ್ ಆರ್ ಕೆ ಕುಲಕರ್ಣಿ, ಜಿಲ್ಲಾ ಆರೋಗ್ಯಾಧಿಕಾರಿ ಶಶಿಕಾಂತ್ ಮುನ್ಯಾಳ್, ಜಿಲ್ಲಾ ಸರ್ವೇಕ್ಷಣ ಅಧಿಕಾರಿ ಗಡಾದ್, ಪಾಲಿಕಾ ಆರೋಗ್ಯಾಧಿಕಾರಿ ಸಂಜಯ್ ಡುಂಗೋಳ್ ಸಹ ಅನ್ಯ ಉಪಸ್ಥಿತ ಹೋತೆ. ಬ್ಯೂರೋ ರಿಪೋರ್ಟ್, KNN ಸಿಟಿ ನ್ಯೂಸ್, ಬೆಳಗಾವಿ.